ಕಟಿಪುಡಿ ಚಂದ್ರ ಅವರು ನನಗೆ ಜಾಕಿ ಸಿನಿಮಾದಿಂದ ಪರಿಚಯ. ಸೊ ಅಸಿಸ್ಟೆಂಟ್ ಡೈರೆಕ್ಟರ್ ಅವರು ಅಲ್ಲಿ ಒಂದು ಪಾತ್ರ ಮಾಡ್ತಾಯಿದ್ರು. ಸೊ ಅದಾದಮೇಲೆ ಹುಡುಗರು ಫಿಲ್ಮಲ್ಲಿ ಆ್ಯಕ್ಚುಲಿ ನಾನೊಂದು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಆ ಕ್ಯಾರೆಕ್ಟರ್ಗೆ ಭಾಳ ಡಿಮ್ಯಾಂಡ್ ಇತ್ತು, ಯಾರು ಮಾಡ್ತಾರೆ ಅಂತ. ಅದರಲ್ಲಿ ಇವರು ರೇಸಲ್ಲಿದ್ದರು. ಸೊ ಅವಾಗ ಅದು ರಾಘಣ್ಣ ನನಗೆ ಮಾಡಿ ಅಂತ ಹೇಳಿದ್ದು. ಸೊ ಅದಾದಮೇಲೆ ಮುಂಬೈಯಲ್ಲಿ ಆ್ಯಕ್ಟ್ ಮಾಡಿದ್ವಿ ಸುಮಾರು ಸಲ, ಮಾಡಬೇಕು ಅಂತ 2014 ಹೇಳ್ತಾನೆ ಇದ್ದು, ಮಾಡೋಣ ಒಂದು ಸಿನಿಮಾ ಮಾಡೋಣ ಅಂತ. ಸೊ ಈಗ ಒಂದು ಸಡನ್ನಾಗಿ ಒಂದಿನ ಫೋನ್ ಮಾಡಿದ್ರು, ಹಿಂಗೆ ಒಂದು ಒಳ್ಳೆ ಕತೆ ಕೇಳಿದ್ದೀನಿ, ತುಂಬ ಚೆನ್ನಾಗಿದೆ, ನೀವೊಂದ್ಸಲ ಕೇಳಿ, ನಮ್ಮ ಡೈರೆಕ್ಟ್ರು ಪಿ ಸಿ ಶೇಖರ್ ಅವರು ಅಂತ. ಸೊ ನನಗೆ ಇವ್ರದ್ದು ಮುಂಚೆ ರೋಮಿಯೋ ಫಿಲ್ಮ್ ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು. ಮೇಕಿಂಗ್ ಆಗ್ಬೋದು, ಒಂದು ಹ್ಯೂಮರ್ ಆಗ್ಬೋದು, ರೊಮ್ಯಾನ್ಸ್ ಆಗ್ಬೋದು, ತುಂಬ ಇಷ್ಟ ಆಗಿತ್ತು ಅದು. ಸೊ ಬಂದು ನನಗೆ ನರೆಕ್ಟ್ ಮಾಡಿದಾಗ ಅವ್ರು ಅಂದರು, ಸರ್ ರೋಮಿಯೋ ಆದಮೇಲೆ ಮತ್ತೆ ಇನ್ನೊಂದು ಲವ್ ಸ್ಟೋರಿ ಮಾಡಲೇ ಇಲ್ಲ, ನಾನು ಮತ್ತೆ ಒಂದು ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದೀನಿ ಅಂತ ಒಂದು ಲೈನ್ ಹೇಳಿದ್ರು. ಆ ಲೈನ್ ತುಂಬ ಅಂದರೆ ಇವತ್ತಿನ ಇದಕ್ಕೆ ಕರೆಕ್ಟಾಗಿ ಒಂದು ಮ್ಯಾಚ್ ಆಗೋಂಥ ಒಂದು ಇದು. ಪ್ಲಸ್ ನನಗೆ ಆಫ್ಟರ್ ಲವ್ ಮಾಕ್ಟೇಲ್ ಒಂದು ಏನಾದ್ರು ರೊಮ್ಯಾನ್ಸ್ ಅಂತಿದೆಯಲ್ಲ, ಅದು ಬೇರೆ ಥರದ್ರಲ್ಲಿ ಒಂದು ಹೇಳ್ತಾ ಬಂದರು. ಸೊ ನನಗೆ ಆ ಲೈನ್ ತುಂಬ ಇಷ್ಟ ಆಯಿತು. ಸೊ ಮಾಡೋಣ ಸರ್ ಚೆನ್ನಾಗಿದೆ ಅಂತ ಇಮಿಡಿಯೇಟಾಗಿ ಅದನ್ನು ಗ್ರೀನ್ ಸಿಗ್ನಲ್ ಕೊಟ್ವಿ. ಸೊ ಆದಮೇಲೆ ಡೆವಲಪ್ಮೆಂಟ್ಸ್ ಆಗ್ತಾ ಬಂತು, ಅಂದರೆ ಎಲ್ಲ ಆರ್ಟಿಸ್ಟ್ಗಳು ಜಾಯ್ನ್ ಆಗ್ತಾ ಬಂದರು. ಐ ಥಿಂಕ್ ಬ್ಯೂಟಿಫುಲ್ ಜರ್ನಿ ಇರುತ್ತೆ ಒಂದು ಸಬ್ಜೆಕ್ಟು, ಒಂದು ಕ್ಯಾರೆಕ್ಟರ್ ವೈಸು ಹೇಗೆ ಅವರು ಆಶಿಕಾ ಮತ್ತು ನಮ್ಮದು ಹೇಗೆ ರಿಲೇಷನ್ಶಿಪ್ ಹೋಗುತ್ತೆ ಅನ್ನೋದು ಮೇಲೆ ಸಬ್ಜೆಕ್ಟ್ ಇದೆ. ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ಅದ್ಭುತವಾಗಿ ತೋರಿಸ್ತಾರೆ ಸಿನಿಮಾ ಅಂದರೆ ಮೇಕಿಂಗ್ ಆಗ್ಬೋದು ಶೇಖರ್ ಸರ್. ಸೊ ನಾನು ಕಾಯ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಮಾಡ್ತಾರೆ. ನನ್ನ ಪಾತ್ರ ಬಂದು ಅವ್ರು ಹೇಳಿದಂಗೆ ಕಾರ್ಪೊರೇಟ್ ಲೈಫ್ ಸ್ಟೈಲ್, ಸಾಫ್ಟ್ವೇರ್ ಇಂಜಿನಿಯರು. ಸೊ ಕಂಪ್ಲೀಟ್ ಒಂದು ಕಾಸ್ಮೋಪಾಲಿಟನ್ ಸಿಟಿಲಿ ಹೇಗೆ ಒಂದು ಲೈಫ್ ಸ್ಟೈಲ್ ಇರುತ್ತೆ, ಸೊ ಅದ್ರ ಮೇಲೆ ಬೇಸ್ಡ್ ಇದೆ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.